ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳು ಹೆಚ್ಚಾಗಿ ಸಿನಿಮಾ ಫಂಕ್ಷನ್ಗೆ ಬರೋದು ನಮಗೆ ಭಾಳ ಇಷ್ಟ. ಅವ್ರಿಗೆ ತುಂಬ ಧನ್ಯವಾದಗಳು. ಏಕೆಂದರೆ ಎಷ್ಟೇ ಅವರು ಬ್ಯುಸಿ ಇದ್ದರೂ ನಮ್ಮ ಒಂದು ಚಿತ್ರರಂಗದ ಸಮಾರಂಭಗಳಿಗೆ ಬರ್ತಾರೆ, ಅದು ಅವ್ರ ದೊಡ್ಡ ಗುಣ. ಮತ್ತು ಅವ್ರಿಗೆ ಕಲೆ ಮತ್ತು ಸಾಹಿತ್ಯದ ಮೇಲೆ ಇರೋವಂಥ ಒಂದು ಪ್ರೀತಿ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಲಹರಿ ಸಂಸ್ಥೆ ಒಂದು ಅದ್ಭುತವಾದ ಸಂಸ್ಥೆ. ನಾವು ಅವ್ರ ಜೊತೇಲಿ ಹಲವಾರು ಚಿತ್ರಗಳನ್ನ ಮಾಡಿದ್ದೀವಿ. ನಾನು ಚಿತ್ರ ಕೂಡ ಅವ್ರ ಜೊತೇಲಿ ಪ್ರೊಡ್ಯೂಸ್ ಮಾಡಿದ್ದೀನಿ. ಆ ಚಿತ್ರದ ಒಂದು ಹಾಡು ಈ ಭೂಮಿ ಬಣ್ಣದ ಬುಗುರಿ ಕರ್ನಾಟಕದ ಸಿನಿಮಾದ ಹಾಡುಗಳನ್ನ ಪಠ್ಯ ಪುಸ್ತಕಕ್ಕೆ ಇಡ್ತಿರಲಿಲ್ಲ. ಅಯ್ಯ ಏನ್ರಿ ಸಿನಿಮಾ ಸಾಂಗ್ ಬಿಡ್ರಿ ಅಂತಿದ್ರು. ಆದರೆ ಈ ಬಣ್ಣದ ಭೂಮಿ ಬುಗುರಿ ಸಾಂಗ್ನ 7ನೇ ಕ್ಲಾಸ್ಗೆ ಇಟ್ಟಿದ್ದಾರೆ. ಆ ಕ್ರೆಡಿಟ್ಟು ಮನೋರವ್ರಿಗೆ ಹೋಗಬೇಕು. ನನಗೆ ಜನಾರ್ದನ್ ರೆಡ್ಡಿಯವರು ಒಂದು ಸರಿ ಸಿಕ್ಕಿದ್ರು. ನೋಡಪ್ಪ ಜೈಲಲ್ಲಿ ಇದ್ದಾಗ ನನಗೇನೂ ಇರಲಿಲ್ಲ, ಆ ಸಾಂಗ್ನ ದಿನ 100 ಸರಿ ಕೇಳ್ತಾ ಇದ್ದೆ ಅಂದರು. ಸೊ ನಾವು ಸಿನಿಮಾ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ಥರದಲ್ಲಿ ಲಹರಿ ಸಂಸ್ಥೆ ತುಂಬ ಅದ್ಭುತವಾಗಿ ಬೆಳ್ಕೊಂಬಂದಿದೆ. ಇಂಡಿಯಾನೇ ಕಾಂಕರ್ ಮಾಡಿದೆ, ಈಗ ಪ್ರಪಂಚನೇ ಕಾಂಕರ್ ಮಾಡ್ತಾ ಇದೆ. ಖಂಡಿತವಾಗ್ಲೂ ಅವ್ರು ಮಾಡ್ತಾರೆ, ಯಾಕೆಂದರೆ ಇನ್ನೂ 48 ವರ್ಷದ ಕೂಸು, ಅದು ಆಲದ ಮರದ ಥರ ಬೆಳೆದು ಆ ಆಲದ ಮರದ ಕೆಳಗೆ 100 ಜನ ಬದುಕ್ತಾರೆ. ಅದು ಭಾಳ ಮುಖ್ಯ. ನಿರ್ಮಾಪಕರು, ನಿರ್ದೇಶಕರು, ವಾದ್ಯಗಾರರು, ಸಂಗೀತಗಾರರು, ಯಾಕೆಂದರೆ ಅವ್ರ ಫ್ಯಾಮಿಲಿನೇ ಅವ್ರ ಅಣ್ಣ ತಮ್ಮ ರಾಮ ಲಕ್ಷ್ಮಣ ಇದ್ದಂಗೆ. ಮನೋಹರ್ ರಾಮ ಅವ್ರ ಲಕ್ಷ್ಮಣ. ರಾಮ ಹುಟ್ತಾನೆ ಲಕ್ಷ್ಮಣ ಹುಟ್ಟಲ್ಲ ಅಂತ ಹಲವಾರು ಸರಿ ಗೊತ್ತಿದೆ. ಹಾಗೆ ವೇಲು ಒಬ್ಬರು ಇದ್ದಾರೆ ಅವ್ರ ಜೊತೆಯಲ್ಲಿ. ಇನ್ನೂ ಹೆಚ್ಚಿನ ಚಿತ್ರಗಳು ಮಾಡಿ ಇವತ್ತು ಕನ್ನಡ ಚಿತ್ರರಂಗ, KGF, ಮತ್ತು ಈ ಗ್ರಾಮಿ ಅವಾರ್ಡ್ ಬಂದ ಡಿಕ್ಕಿ ರಾಜ್ ಅವ್ರಿಗೆ ಭಾಳ ಅದ್ಭುತವಾಗಿ ಮಾಡಿದ್ದೀರಾ. ಯಾಕೆಂದರೆ ನೇಚರು ಡಿವೈನ್ ಅನ್ನೋದೇ ಇಂಡಿಯಾ ದೇಶ. ಆ ಇಂಡಿಯಾ ದೇಶನ ಏನು ಅಂತ ಪ್ರಪಂಚಕ್ಕೆ ತೋರಿಸಿದ್ದೀರಾ. ಆದ್ದರಿಂದ ಲಹರಿ ಅವರಿಗೆ ಮತ್ತೊಮ್ಮೆ ಒಂದು ಈ ಗೆರಿ. ನಾನು ಹೇಳೋದು ನೆಕ್ಸ್ಟು ಲಹರಿಯವರು ಆರ್ಡಿನರಿ ಪ್ರಶಸ್ತಿ ತಗೋಬಾರ್ದು, ನೆಕ್ಸ್ಟ್ ಟೈಮ್ ಆಸ್ಕಾರೇ ತಗೋಬೇಕು ನೀವು. ಆಲ್ ದಿ ಬೆಸ್ಟ್ ವಿಶಸ್.